ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಪ್ಪ ಅಂದರೆ ಈ ಸಣ್ಣ ಮಾಡಲ್ ಟ್ರ್ಯಾಕ್ಟರ್ಗೆ ಮೋಟ್ರನ್ನ ಹೇಗೆ ಫಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಡಿ ಸಿ ಮೋಟ್ರನ್ನ ಯಾವ ಥರ ಕುಣಿಸೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದ್ರ ಬಣ್ಣ ಈ ಮೋಟ್ರ್ ಕುಣಿಸಲು ಏನೇನು ಮೆಟೀರಿಯಲ್ಸ್ ಬೇಕಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ಈ ಡಿ ಸಿ ಮೋಟ್ರ್ ಬೇಕಾಗುತ್ತೆ ಫ್ರೆಂಡ್ಸ್. ಇದು ನಿಮಗೆ ಆನ್ಲೈನಲ್ಲಿ ಲಭ್ಯವಿರುತ್ತೆ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್. ಅದರಿಂದ ಬೈ ಮಾಡ್ಕೋಬೋದು ಫ್ರೆಂಡ್ಸ್. ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರ್ತವೆ ಫ್ರೆಂಡ್ಸ್. ಹೀಗೆ ಇದು ಬ್ಯಾಟ್ರಿ, ಹಾಗೆ ಒಂದು ಎಮ್ ಸಿ ಎಲ್ ಬೇಕಾಗುತ್ತೆ ಫ್ರೆಂಡ್ಸ್. ಎರಡು ಪೆನ್ನಿನ ರಿಫಿಲ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಈ ಮೋಟ್ರನ್ನ ಕುಂದಿಸು, ಇಷ್ಟು ಮೆಟೀರಿಯಲ್ ಆದರೆ ಸಾಕು ಫ್ರೆಂಡ್ಸ್. ಕೈ ಕಿಕ್ಕು ಹಾಗೆ ಫಿಲ್ಗ್ ಆದರೆ ಸಾಕು ಫ್ರೆಂಡ್ಸ್. ನಾನು ಇಲ್ಲಿ ಗ್ಲೂಗನ್ ಯೂಸ್ ಮಾಡ್ತೀನಿ, ಬೇಕಾದ್ರೆ ನೀವು ಎಮ್ ಸಿ ಎಲ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈಗ ಟ್ರ್ಯಾಕ್ಟ್ರಿ ಮೋಟ್ರನ್ನ ಫಿಟ್ ಮಾಡಬೇಕಾದ್ರೆ ಈ ಪಾರ್ಟ್ಸ್ಗಳನ್ನೆಲ್ಲ ಬಿಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಈ ಮೆಟ್ಕಾರ್ಡು, ಟೈರು, ಈ ಥರ ಎಲ್ಲ ಬಿಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಬನ್ನಿ, ಈಗ ಯಾವ ಮೆಟೀರಿಯಲ್ಸ್ ಬಿಚ್ಚಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ಮೆಟ್ಕಾಡನ್ನು ಬಿಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಸೀಟು, ಸೈಲೆನ್ಸರು ಅಂದರೆ ಮೋಟ್ರ್ ಕುಂದಿಸುವಾಗ ಇದಕ್ಕೆಲ್ಲ ಡ್ಯಾಮೇಜ್ ಆಗುತ್ತೆ ಫ್ರೆಂಡ್ಸ್. ಅದು ಆ ಒಂದು ಕಾರಣದಿಂದ ಇದನ್ನು ಬಿಚ್ಚಿಡಬೇಕಾಗುತ್ತೆ ಫ್ರೆಂಡ್ಸ್. ಮೋಟರ್ನ ಕುಂದಿಸ್ಬೇಕಾದ್ರೆ ಇಷ್ಟು ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೋತೀವಿ ಫ್ರೆಂಡ್ಸ್. ಮೋಟರ್ ಎಷ್ಟು ಕುಂತಂತ ಈ ಸೈಜ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ತರ ಇಷ್ಟು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾ ಕಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ತರ ಮಾಡಿದಂತ ಫ್ರೆಂಡ್ಸ್, ಇವಾಗ ಮೋಟ್ರ್ ಇಲ್ಲಿವರೆಗೆ ಕುಂತ ಫ್ರೆಂಡ್ಸ್. ಇಲ್ಲಿವರೆಗೆ ಕುಂತಂತ ಇಲ್ಲಿವರೆಗೆ ಇನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಪ್ಲೇನ್ ಆಗಿ ಉಳಿದಿದೆಲ್ಲ ಫ್ರೆಂಡ್ಸ್. ಮೋಟ್ರ್ ಈಗ ಈಸಿಯಾಗಿ ಕುಂತು ಬಿಡುತ್ತೆ ಫ್ರೆಂಡ್ಸ್. ಇಷ್ಟು ಒಂದು ಸ್ವಲ್ಪ ಜಾಸ್ತಿ ಆದರೂ ನಡೀತು ಫ್ರೆಂಡ್ಸ್. ಒಂದು ಜಾಸ್ತಿ ಇದು ನಡೀತು, ಇಲ್ಲಿ ಇಲ್ಲಿಯಲ್ಲ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಇಲ್ಲಿ ಹೊರಗೆ ಜಾಸ್ತಿ ಆದರೆ ನಡೀತು ಫ್ರೆಂಡ್ಸ್. ಈಗ ನಾವೀಗ ಇದನ್ನ ಫಿಟ್ ಮಾಡಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಗ್ಲೂಗನ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಈಗಾಗ ಇಲ್ಲಿ ಗ್ಲೂಗನ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೀವೀಗ ಎಮ್ ಸಿ ಎಲ್ ಬೇಕಾದರೂ ಯೂಸ್ ಮಾಡ್ಬೋದು, ಹಾಗೆ ಒಂದು ತಂತಿಯಿಂದ ಕಟ್ಟಿ ಹಾಗೆ ಎಮ್ ಸಿ ಎಲ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಾನೀಗ ನನ್ನ ಹತ್ರ ಗ್ಲೂಗನ್ ಇದೆ ಫ್ರೆಂಡ್ಸ್, ನಾನು ಗ್ಲೂಗನ್ ಯೂಸ್ ಮಾಡ್ತಿದ್ದೀನಿ. ಮೋಟ್ರನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾವ ಥರ ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನಾನು ಈ ಥರ ಈಗ ಅಡ್ಜಸ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿರಿ ಫ್ರೆಂಡ್ಸ್. ಹೀಗೆ ಗಾಲಿ, ಈ ಗಾಲಿಯನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿವ್ರು ನೋಡ್ತಾ ಇರಿ. ಥ್ಯಾಂಕ್ ಯು.